ಸುರಪುರ ಕ್ಷೇತ್ರದ ಕಕ್ಕೇರದಲ್ಲಿ ನಟ ಸುದೀಪ್ ಭಾಷಣ ಮಾಡಿದ್ದಾರೆ. ನನಗೆ ರಾಜಕೀಯದ ಪರಿಚಯವಿಲ್ಲ, ಒಬ್ಬ ಸ್ನೇಹಿತನಾಗಿ ಸ್ನೇಹಿತನನ್ನ ಗುರುತಿಸಬಲ್ಲೆ. ನಾನು ಇಲ್ಲಿಗೆ ಪಕ್ಷದ ಪರವಾಗಿ ಬಂದಿಲ್ಲ, ನಾನು ನನ್ನ ಸ್ನೇಹಿತನಿಗೋಸ್ಕರ ಬಂದಿದ್ದೇನೆ ಎನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ರಾಜುಗೌಡ ಮೂಲಕ ನಿಮ್ಮನ್ನ ನೋಡಲು ಬಂದಿದ್ದೇನೆ, ಸುರಪುರದಲ್ಲಿ ನಟ ಸುದೀಪ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರಪುರದಲ್ಲಿ ರಾಜುಗೌಡ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತಹ ಸುದೀಪ್ ಈ ಹೇಳಿಕೆಯನ್ನು ಕೊಟ್ಟಿದ್ದು, ನನಗೆ ರಾಜಕೀಯ ಗೊತ್ತಿಲ್ಲ, ಆದರೆ ರಾಜುಗೌಡ ಪರವಾಗಿ ನಾನು ನಿಮ್ಮನ್ನೆಲ್ಲ ನೋಡೋದಕ್ಕೆ ಬಂದಿದ್ದೇನೆ. ರಾಜುಗೌಡ ಅವರ ಒಳ್ಳೆಯ ಸ್ನೇಹಿತನಾಗಿ ನಾನು ಇಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದೇನೆ. ನಾನು ಯಾವ ಪಕ್ಷಕ್ಕೂ ಕೂಡ ಸೀಮಿತನಲ್ಲ, ಯಾವ ಪಕ್ಷದವನು ಅಲ್ಲ ಅನ್ನೋ ಮೂಲಕ ಸ್ನೇಹಿತನಾಗಿ ಬಂದು ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಎನ್ನುವಂಥ ಮಾತುಗಳನ್ನು ನಟ ಸುದೀಪ್ ಯಾದಗಿರಿಯ ಸುರಪುರ ಮತಕ್ಷೇತ್ರದ ಕಕ್ಕೇರ ಗ್ರಾಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ರಾಜಕೀಯ ಪರಿಚಯ ಇಲ್ಲ, ಆದರೆ ಒಬ್ಬ ಸ್ನೇಹಿತನಾಗಿ ನನ್ನ ಸ್ನೇಹಿತನನ್ನ ಗುರುತಿಸಬಲ್ಲೆ. ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಅದನ್ನ ನನ್ನನ್ನು ಒಬ್ಬ ಕಲಾವಿದನಾಗಿ ಜೀವಂತವಾಗಿ ನೀವು ಪ್ರೀತಿಯಿಂದ ಇಟ್ಟಿದ್ದೀರಾ, ನಾನು ಕಲಾವಿದನಾಗೆ ಸಾಕು. ನಾನು ಇವತ್ತು ಇಲ್ಲಿ ಬಂದಿರೋ ಕಾರಣ ಖಡಖಂಡಿತವಾಗ್ಲೂ ಯಾವ ಪಕ್ಷ ಅಂತೂ ಅಲ್ಲ, ಸಹೋದರ ಸ್ನೇಹಿತ ಆಪ್ತ ನನ್ನ ಬಗ್ಗೆ ಹೇಳಿದ್ರು, ಇವರು ಅಷ್ಟೇ ಒಬ್ಬ ರಾಜಕಾರಣಿ, ಕ್ರಿಕೆಟ್ ಆಟಗಾರ, ಒಬ್ಬ ಒಳ್ಳೆಯ ಗಂಡ, ಒಬ್ಬ ಒಳ್ಳೆಯ ತಂದೆ. ಟಿವಿಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಸಂಖ್ಯೆ ಬರೋಬ್ಬರಿ 1 ಮಿಲಿಯನ್ ದಾಟಿದೆ. ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ನ್ಯೂಸ್ ಅಪ್ಡೇಟ್ಸ್ ಮತ್ತೆ ಪ್ರೋಗ್ರಾಮ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.